हाय फ्रेंड्स, बिजनेस रिलेटेड वीडियो ना प्रतिदिन नोडबेकु अंद्रे रेड कलर सब्सक्राइब बटन ना क्लिक माड़ी, बेल आइकन मेले क्लिक माड़ी, आल मेले सेलेक्ट माड़ी। हाय फ्रेंड्स, ई वीडियोदल्ली ओंदु उत्तमवाद बिजनेस बग्गे तिळिसिकोड्तीनि। ई बिजनेस गे ओळ्ळे डिमांड सह इदे। ई बिजनेस यावुदंद्रे PVC डोर मेकिंग बिजनेस। PVC डोर गळन्न एल्लि उपयोगिस्तारे अंद्रे ಡೋರ್ಗಳು ಬಾತ್ರೂಮ್ ಡೋರ್ಗಳಿಗೆ ಈ PVC ಡೋರ್ಗಳನ್ನ ಉಪಯೋಗಿಸ್ತಾರೆ। ಬಾತ್ರೂಮ್ಗಳಿಗೆ ವುಡನ್ ಡೋರ್ಗಳಿಗಿಂತ ಹೆಚ್ಚಾಗಿ PVC ಡೋರ್ಗಳನ್ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ನೀರು ಬಿದ್ದರೆ ಇದು ಹಾಳಾಗೋದಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ PVC ಡೋರ್ಗಳನ್ನ ಯೂಸ್ ಮಾಡ್ತಾರೆ। ಅದಲ್ಲದೆ ಈ PVC ಡೋರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಹಾಗೇನೇ ಲೈಟ್ ವೇಟ್ ಕೂಡ ಇರುತ್ತೆ, ಅದಕ್ಕೋಸ್ಕರ ಹೆಚ್ಚು ಡಿಮ್ಯಾಂಡ್ ಇದೆ। ಇದರಿಂದ ನೀವು ಒಳ್ಳೆ ಪ್ರಾಫಿಟ್ನ ಕೂಡ ಗಳಿಸ್ಬೋದು। ಇನ್ನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಯಾವ ಮಷಿನ್ ಬೇಕಾಗುತ್ತೆ, ಯಾವ ರಾ ಮೆಟೀರಿಯಲ್ ಬೇಕಾಗುತ್ತೆ, ಅವು ಎಲ್ಲಿ ಸಿಗುತ್ತೆ, ಎಷ್ಟು ಪ್ರಾಫಿಟ್ ಸಿಗುತ್ತೆ, ಎಷ್ಟು ಬೆಲೆಗೆ ಸಿಗುತ್ತೆ ಅಂತ ತಿಳಿಸ್ತೀನಿ। ಅದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪನೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ। ಹಾಗೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ। ಇನ್ನು ಫ್ರೆಂಡ್ಸ್, ಈ PVC ಡೋರ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ ಏನು ಅಂದರೆ PVC ಶೀಟ್ ಬೇಕಾಗುತ್ತೆ। ಈ PVC ಶೀಟ್ ನಿಮಗೆ 900 ರೂಪಾಯಿಗೆ ಸಿಗುತ್ತೆ, ಅಂದರೆ ಒಂದು ಸ್ಕ್ವೇರ್ ಫೀಟ್ಗೆ 32 ರೂಪಾಯಿಗೆ ಸಿಗುತ್ತೆ। ಇದನ್ನು ಅಸೆಂಬ್ಲಿಂಗ್ ಮಾಡಿ ನೀವು ಕಸ್ಟಮರ್ಗಳಿಗೆ ಸೇಲ್ ಮಾಡ್ಬೋದು। ಈ ಅಸೆಂಬ್ಲಿಂಗ್ ಮಾಡೋದಕ್ಕೆ ಸ್ಕ್ರೂ ಬೇಕಾಗುತ್ತೆ, ಕಸ್ಟಮರ್ಗಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಅಸೆಂಬ್ಲಿಂಗ್ ಮಾಡಿ ಕಸ್ಟಮರ್ಗಳಿಗೆ ಸೇಲ್ ಮಾಡ್ಬೋದು। ಇನ್ನು ಈ ಡೋರ್ನ ಹೇಗೆ ಕಟ್ ಮಾಡಿ ಅಸೆಂಬ್ಲಿಂಗ್ ಮಾಡೋದು ಅಂತ ನೋಡೋಣ। ಹಾಗೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ ನೋಡೋಣ। ಮೊದಲು ನೀವು ಫ್ರೇಮ್ಗಳನ್ನ ರೆಡಿ ಮಾಡ್ಕೋಬೇಕು, ನಂತರ ಒಂದು ಸೈಡ್ ಫ್ರೇಮ್ಗೆ ನೀವು ಫಿಕ್ಸ್ ಮಾಡೋದಕ್ಕೆ ರೊಟೇಟಿಂಗ್ ರ್ಯಾಕ್ನ ಹಾಕಿ ಸ್ಕ್ರೂನ ಫಿಟ್ ಮಾಡಬೇಕು, ಸ್ಕ್ರೂನ ಫಿಟ್ ಮಾಡಬೇಕಾಗುತ್ತೆ। ಡ್ರಿಲ್ಲಿಂಗ್ ಮಷಿನಿಂದ ನೀವು ಹೋಲ್ ಮಾಡಿ ಸ್ಕ್ರೂನ ಫಿಟ್ ಮಾಡ್ಬೋದು। ಯಾವ ಸೈಜ್ ಡೋರ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡಿ PVC ಶೀಟ್ಗಳನ್ನ ಈ ರೀತಿಯಾಗಿ ನೀವು ಕಟ್ ಮಾಡಿ ಅಸೆಂಬ್ಲಿಂಗ್ ಮಾಡ್ಬೋದು। ಕಸ್ಟಮರ್ ಯಾವ ಸೈಜ್ ಕೇಳ್ತಾರೋ ಆ ಸೈಜ್ಗೆ ನೀವು ಕಟ್ ಮಾಡಬೇಕಾಗುತ್ತೆ। ನಿಮಗೆ PVC ಶೀಟ್ ಸಿಗುತ್ತೆ, ಆ ಶೀಟ್ನ ನೀವು ಎಡ್ನ ಕಟ್ ಮಾಡಿ ಡಿಸೈನ್ನ ಬಿಟ್ಟು ಎಡ್ನ ಕಟ್ ಮಾಡ್ಕೋಬೇಕಾಗುತ್ತೆ। ನಂತರ ನೀವು ಕಸ್ಟಮರ್ ಹೇಳಿರುವಂಥ ಸೈಜ್ನ ಮಾರ್ಕ್ ಮಾಡಿಕೊಂಡು ವೇಸ್ಟ್ನ ಕಟ್ ಮಾಡಬೇಕಾಗುತ್ತೆ। ನೀವು ಇದನ್ನು ಕಟ್ ಮಾಡೋದಕ್ಕೆ ಮಷಿನ ಯೂಸ್ ಮಾಡಿದ್ರೆ ಬೇಗ ಬೇಗ ಕಟ್ ಆಗುತ್ತೆ, ಇಲ್ಲಾಂದರೆ ನೀವು ಗರ್ಗಸನ ಯೂಸ್ ಮಾಡಿ ಕಟ್ ಮಾಡಿದ್ರೆ ಟೈಮ್ ಜಾಸ್ತಿ ಬೇಕಾಗುತ್ತೆ। ಕಟ್ಟಾದ ನಂತರ ನೀವು ರಫ್ ಇದ್ದರೆ ಅದನ್ನು ಸ್ಮೂತ್ ಮಾಡ್ಕೊಳ್ಬೇಕಾಗುತ್ತೆ। ಕಸ್ಟಮರ್ ಎಷ್ಟು ಅಡಿ ಡೋರ್ನ ಕೇಳ್ತಾರೋ ಆ ಮೆಜರ್ಮೆಂಟ್ನ ತಗೊಂಡು ನೀವು ಕಟ್ ಮಾಡಿ ನಂತರ ಎಲ್ಲ ಸೈಡ್ನ ಅಳತೆಯನ್ನು ಕೂಡ ನೀವು ಕರೆಕ್ಟಾಗಿ ತಗೊಂಡು ಕಟ್ ಮಾಡಬೇಕಾಗುತ್ತೆ। ಮಷಿನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿದ್ರೆ ಬೇಗ ಆಗುತ್ತೆ। ಈ ಮಷಿನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೀವು ಬೈ ಮಾಡ್ಕೊಳ್ಬೋದು। ನಂತರ ನೀವು ಕಟ್ ಮಾಡಿಕೊಂಡು ಫ್ರೇಮ್ನ ಹಾಕಬೇಕಾಗುತ್ತೆ, ನಾಲ್ಕು ಸೈಡ್ಗೂ ಕೂಡ ಫ್ರೇಮ್ನ ಹಾಕಿ ಸ್ಕ್ರೂನ ಹಾಕಿ ಫಿಟ್ ಮಾಡಬೇಕಾಗುತ್ತೆ। ನಂತರ ಡೋರ್ಗಳು ರೆಡಿ ಆದಮೇಲೆ ಡೋರ್ನ ಕೊಡ್ಬೋದು ಕಸ್ಟಮರ್ಗೆ। ನಿಮಗೆ ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ PVC ಶೀಟ್ ನಿಮಗೆ ಸಿಗುತ್ತೆ, ನೀವು ಡೋರ್ಗಳನ್ನ ಮಾಡಿ ಸೇಲ್ ಮಾಡ್ಬೋದು। ಇನ್ನು ಈ ಬಿಸ್ನೆಸ್ನ ಪ್ರಾಫಿಟ್ ಮತ್ತು ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ನೋಡೋದಾದರೆ, ನೀವು ಈ ಬಿಸ್ನೆಸ್ನ ಮಾಡಬೇಕು ಅಂದರೆ PVC ಶೀಟ್ ಬೇಕಾಗುತ್ತೆ, ಹಾಗೆಯೇ ಸ್ಕ್ರೂಗಳು ಬೇಕಾಗುತ್ತೆ, ಹಾಗೆ ಕಟ್ ಮಾಡೋದಕ್ಕೆ ಮಷಿನ್ ಬೇಕಾಗುತ್ತೆ। ನಿಮಗೆ PVC ಶೀಟ್ ಡೀಲರ್ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಅಲ್ಲಿಂದ ಬೈ ಮಾಡ್ಕೊಳ್ಬೋದು. ಇನ್ನು ಪ್ರಾಫಿಟ್ ಬಗ್ಗೆ ನೋಡೋದಾದರೆ, PVC ಶೀಟ್ಗಳು ನಿಮಗೆ ಕಂಪ್ನಿಯಿಂದ 900 ರೂಪಾಯಿಗೆ ಸಿಗುತ್ತೆ, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಮತ್ತು ರೆಡಿ ಮಾಡೋದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ 400 ರೂಪಾಯಿನ ಆ್ಯಡ್ ಮಾಡಿದ್ರೆ 1300 ರೂಪಾಯಿ ಆಗುತ್ತೆ। ನೀವು ಇದನ್ನು ಹೋಲ್ಸೇಲ್ ಆಗಿ 2000 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ಬೋದು, ಅಂಗಡಿಯವರಿದನ್ನ 2500ವರೆಗೂ ಕೂಡ ಮಾರಾಟ ಮಾಡ್ತಾರೆ। ನಿಮಗೆ ಒಂದು ಡೋರ್ಗೆ 700 ರೂಪಾಯಿ ಪ್ರಾಫಿಟ್ ಸಿಗುತ್ತೆ, ನೀವು ಪ್ರತಿದಿನ 4 ಡೋರ್ಗಳನ್ನ ಸೇಲ್ ಮಾಡಿದ್ರೆ 2800 ರೂಪಾಯಿನ ನೀವು ಪ್ರತಿದಿನ ಗಳಿಸ್ಬೋದು। ನೀವು ಹೋಲ್ಸೇಲ್ ಆಗಿ ಡೋರ್ಗಳನ್ನ ಹೋಲ್ಸೇಲ್ ಶಾಪ್ಗಳಿಗೆ ಸೇಲ್ ಮಾಡ್ಬೋದು। ನೀವೇನಾದರೂ ಈ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ PVC ಡೋರ್ ಸಪ್ಲೈಯರ್ ಕಾಂಟ್ಯಾಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು। ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇಂಥದ್ದೇ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ। ಧನ್ಯವಾದಗಳು।